ಅತ್ಯಾಚಾರದ ಆರೋಪವನ್ನು ಎದುರಿಸ್ತಾ ಇರುವ ಸಂಸದ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ ಆಗುವಂತಹ ಹಿಂಟನ್ನು ಕೊಟ್ಟಿದ್ದಾರೆ ವಿಡಿಯೋ ಮೂಲಕ ತಾತ ಚಿಕ್ಕಪ್ಪನ ಮಾತಿಗೆ ಕೊನೆಗೂ ಕೂಡ ಬೆಲೆ ಕೊಟ್ಟು ವಾಪಸ್ ಆಗ್ತಾ ಇದ್ದಾರ ಪ್ರಜ್ವಲ್ ದೇವೇಗೌಡರು ವಾರ್ನಿಂಗ್ ಕೊಟ್ಟ ನಾಲ್ಕೇ ದಿನಕ್ಕೆ ವಿಡಿಯೋ ಹೇಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ ಕುಟುಂಬದಿಂದ ನಿರ್ಬಂಧ ಆಗುವ ಶಿಕ್ಷೆಯಿಂದ ಬಚಾವಾಗ್ತಾರ ಪ್ರಜ್ವಲ್ ಆರೋಪಗಳ ಸರಮಾಲೆಯನ್ನು ಹೊತ್ತಿರುವ ಪ್ರಜ್ವಲ್ಗೆ ಕುಟುಂಬದ ಸಂದೇಶ ಏನು ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಗೋವರೆಗೂ ಕುಟುಂಬದ ಒಳಗೆ ಪ್ರಜ್ವಲ್ಗೆ ಪ್ರವೇಶವಿಲ್ವಾ ಇದು ಈಗಿರುವಂತಹ ಪ್ರಶ್ನೆ ಈಗಾಗಲೇ ಜೆ ಡಿ ಎಸ್ನಿಂದ ಅಮಾನತ್ತು ಮಾಡಲಾಗಿದೆ ಅದಾದ ಮೇಲೆ ಹೆಚ್ ಡಿ ಅವರು ಪ್ರೆಸ್ ಮೀಟ್ನಲ್ಲಿ ಬಹಿರಂಗವಾಗಿ ಮನವಿಯನ್ನು ಮಾಡಿಕೊಂಡಿದ್ರು ಅದಾದ ಮೇಲೆ ಮಾಜಿ ಪ್ರಧಾನಿ ತಾತ ಎಚ್ ಡಿ ದೇವೇಗೌಡರು ಎಚ್ಚರಿಕೆಯ ಪತ್ರವನ್ನು ರವಾನಿಸಿದ್ರು ಈ ಎಲ್ಲ ಬೆಳವಣಿಗೆಗಳಾಗಿ ನಾಲ್ಕು ದಿನಕ್ಕೆ ವಿಡಿಯೋ ಸಂದೇಶವನ್ನು ರಿಲೀಸ್ ಮಾಡಿದ್ದಾರೆ ತಾತ ಮತ್ತು ಚಿಕ್ಕಪ್ಪನಿಗೆ ಕ್ಷಮೆ ಕೂಡ ಕೇಳಿದ್ದಾರೆ ಹೇಳಿದ್ದೇನೆ ಎಲ್ಲಿದ್ರು ಬಂದು ಇವತ್ತು ಎಸ್ ಐ ಟಿನಲ್ಲಿ ನಲ್ಲಿ ಯಾವ ರೀತಿ ತನಿಖೆ ಮಾಡ್ತಾರೋ ಆ ತನಿಖೆಗೆ ಸಹಕಾರ ಕೊಡಪ್ಪ ಅಂತ ಹೇಳಿದ್ದೇನೆ ಈಗಲೂ ಹೇಳ್ತೀನಿ ನನಗೆ ಇನ್ನೂ ಕಾಂಟ್ಯಾಕ್ಟ್ ಇಲ್ಲ ನಾನು ಒಂದು ನಿರೀಕ್ಷೆ ಇಟ್ಕೊಂಡಿದ್ದೇನೆ ಯಾಕೆಂದರೆ ನಮ್ಮ ಕಾರ್ಯಕರ್ತರಿಗೆ ಗೌರವ ತರ್ತಕ್ಕಂಥದಕ್ಕೆ ದೇವೇಗೌಡರ ಬಗ್ಗೆ ಒಂದು ಅವ್ರ ಮನಸ್ಸಿನ ನೋವೇನಿದೆ ಅದನ್ನ ಸರಿಪಡಿಸ್ತಕ್ಕಂಥದ್ದಕ್ಕೆ ಗೌರವಯುತವಾಗಿ ತೀರ್ಮಾನ ತೆಗೆದುಕೊತೇನೆ ಅಂತಕ್ಕಂಥ ಒಂದು ವಿಶ್ವಾಸದಲ್ಲಿ ಕರೆ ಕೊಟ್ಟಿದ್ದೇನೆ ಏನು ಆಸಾನ್ ಸಂಸದರ ವಿರುದ್ಧವಾಗಿ ಇದೇನು ಒಂದಷ್ಟು ವಿಡಿಯೋಗಳು ಇವೆಲ್ಲ ಏನು ರಿಲೀಸ್ ಆಯ್ತಲ್ಲ ಈ ಸಂತ್ರಸ್ತೆಯರು ಹೆಣ್ಣು ಮಕ್ಕಳಿಗೆ ಇವತ್ತು ಆಗಿರ್ತಕ್ಕಂಥ ಅನ್ಯಾಯ ಅವ್ರನ್ನ ಅಟ್ಲೀಸ್ಟ್ ಕೊನೆ ಪಕ್ಷ ಆ ನ ಒಂದು ಬ್ಲರ್ ಮಾಡಿ ತೋರಿಸ್ತಕ್ಕಂಥದ್ದು ಕೂಡ ಆಗಲಿಲ್ಲ ಅವರವರ ರಾಜಕಾರಣದ ಒಬ್ಬರನ್ನ ಕೀಳಾಗೆ ಮಾಡಬೇಕು ಒಬ್ಬರನ್ನ ಬಹಳ ಕೆಟ್ಟದಾಗೆ ತೋರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾಡಿ ಈಗ ಆರೋಪ ಅಂತಕ್ಕಂಥದ್ದು ಬಂದಿದೆ ಆರೋಪಿ ಆರೋಪವನ್ನು ಎದುರಿಸಬೇಕು ಕಾನೂನಾತ್ಮಕವಾಗಿ ಯಾವ ರೀತಿ ಕ್ರಮ ಕೈಗೊಳ್ತಾರೋ ಕೈಗೊಳ್ಳಬೇಕಾಗ್ತದೆ ಅದ್ರ ಬಗ್ಗೆ ಯಾವುದೇ ಆಕ್ಷೇಪಣೆ ಇಲ್ಲ ಮತ್ತೆ ಪುತ್ರ ಸಿಕ್ಬೇಕೋ ಬೇಡವೋ ಇದಕ್ಕೆ ಪುತ್ರ ಸಿಕ್ಬೇಕಂದ್ರೆ ಯಾರು ಕೊಡ್ಬೇಕು ಉತ್ರ ಪಾರದರ್ಶಕವಾಗಿ ಆಗ್ಬೇಕಲ್ವಾ ತನಿಖೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶ್ರೀನಿವಾಸ್ ಮುಂದೆ ಯಾವುದೇ ದಾರಿ ಕಾಣಿಸ್ತೇನೆ ಪ್ರಜ್ವಲ್ ರೇವಣ್ಣ ಅವರು ಈ ವಿಡಿಯೋವನ್ನು ರಿಲೀಸ್ ಮಾಡಿದ್ರ ಅಥವಾ ದೇಶಕ್ಕೆ ವಾಪಸ್ ಬರುವಂತಹ ಸಂದೇಶವನ್ನು ಕೊಟ್ರ ಅಥವಾ ನಿಜಕ್ಕೂ ಕೂಡ ಭಾವನಾತ್ಮಕ ಅಸ್ತ್ರವನ್ನು ಹೂಡಿದ್ರಲ್ಲ ಎಚ್ ಡಿ ಕುಮಾರಸ್ವಾಮಿ ಆಗಿರಬಹುದು ದೇವೇಗೌಡರಾಗಿರಬಹುದು ಆ ಆ ಅಸ್ತ್ರ ಏನಾದರೂ ಇಲ್ಲಿ ವರ್ಕ್ ಆಯ್ತಾ ಅಂತ ಆ ಪ್ರೇಮ್ ಎರಡು ವಿಚಾರವೂ ಕೂಡ ಇಲ್ಲಿ ಮುಂದೆ ಇದೆ ಒಂದು ದೇವೇಗೌಡರು ಬಹಿರಂಗವಾಗಿ ಪತ್ರವನ್ನ ಬರೆದು ಬರಲೇಬೇಕು ತನಿಖೆ ಎದುರಿಸಬೇಕು ಅನ್ನುವಂತಹ ವಾರ್ನಿಂಗ್ ಅನ್ನ ಕೊಟ್ಟರು ಎರಡನೇದು ಪ್ರಜ್ವಲ್ ರೇವರೇ ಕಾನೂನಾತ್ಮಕವಾಗಿ ಬೇರೆ ಆಪ್ಷನ್ ಇಲ್ಲ ಅನ್ನುವಂಥದ್ದು ಒಂದಿಷ್ಟು ತಜ್ಞರು ಹೇಳುವಂತದ್ದು ಯಾಕೆಂದ್ರೆ ಈಗಾಗಲೇ ವಿದೇಶಾಂಗ ಇಲಾಖೆ ಅವರಿಗೆ ನೋಟಿಸ್ ಅನ್ನ ಇಶ್ಯೂ ಮಾಡಿತ್ತು ಹತ್ತು ದಿನದೊಳಗಡೆ ಉತ್ತರವನ್ನ ಕೊಡಬೇಕಾಗಿತ್ತು ಒಂದ್ ವೇಳೆ ಕೊಡದೆ ಹೋದ್ರೆ ಅವರ ರಾಜತಾಂತ್ರಿಕ ಪಾಸ್ಪೋರ್ಟ್ ರದ್ದಾಗ್ತಿತ್ತು ಸೊ ಒಂದ್ ಕಡೆ ಕಾನೂನಿನ ಅಂಶಗಳು ಬಿಗಿ ಆಗ್ತಾ ಇದ್ವು ಮತ್ತೊಂದು ಕಡೆ ದೇವೇಗೌಡರ ವಾರ್ನಿಂಗ್ ಎಲ್ಲಿ ಕುಟುಂಬದಿಂದ ನಾನು ಹೊರಗಡೆ ಆಗ್ತಾರೆ ಅನ್ನುವಂತ ಭಯ ಸೊ ಎರಡೂ ವಿಚಾರವಾಗಿ ಆ ಪ್ರಜ್ವಲ್ ರೇವಣ್ಣ ಅವರು ಅನಿವಾರ್ಯವಾಗಿ ದೇಶಕ್ಕೆ ಬರುವಂತಹ ವ್ಯವಸ್ಥೆಗಳು ಆಗ್ತಿದ್ದಾವೆ ಅನ್ನುವಂಥದ್ದು ಹಾಗಾಗಿ ನ ವಿಡಿಯೋ ಸಂದೇಶವನ್ನ ನೆನ್ನೆ ಬಿಟ್ಟು ನಾನು ಬರ್ತೀನಿ ಅಂತ ಒಪ್ಕೊಂಡಿದ್ದಾರೆ ಈಗಿರುವಂತ ಪ್ರಶ್ನೆ ಅವರನ್ನ ಕುಟುಂಬದಲ್ಲಿ ಸೇರಿಸ್ಕೊಳ್ತಾರ ಬಿಡ್ತಾರ ಅನ್ನುವಂಥದ್ದು ದೇವೇಗೌಡರ ಪತ್ರ ಬಂದ ಬಳಿಕ ಬಂದಿರೋದ್ರಿಂದ ಮುಂದಿನ ಕಾನೂನಾತ್ಮಕ ಪ್ರಕ್ರಿಯೆಗಳ ಮೇಲೆ ಇವೆಲ್ಲ ಏನು ನಿಂತಿರುತ್ತೆ ಅನ್ನುವಂಥದ್ದು ಹಾಗಾಗಿ ಈಗ ಪ್ರಜ್ವಲ್ ಬಂದ್ರು ಕೂಡ ಅವರು ಏಕಾಂಗಿಯಾಗಿ ತನಿಖೆಯನ್ನು ಎದುರಿಸಬೇಕಾಗತ್ತೆ ಕುಮಾರಸ್ವಾಮಿ ಅವರು ದೇವೇಗೌಡರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ ಕಾನೂನಾತ್ಮಕವಾಗಿ ಅವರು ಹೋರಾಟವನ್ನ ಮಾಡ್ಲಿ ತಪ್ಪಿದ್ರೆ ಅವರನ್ನ ನೇಣಿಗಾಕ್ಲಿ ಅನ್ನುವಂತ ಇಬ್ರು ನಾಯಕರು ಹೇಳೋದ್ರಿಂದ ಬಹುಶಃ ಪ್ರಜ್ವಲ್ ರೇವಣ್ಣ ಅವರು ಬಂದು ಏಕಾಂಗಿಯಾಗಿ ತನಿಖೆಯನ್ನು ಎದುರಿಸಬೇಕಾಗುತ್ತೆ ಅದಾದ ನಂತರ ಒಂದ್ ವೇಳೆ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಮುಂದಿನ ರಾಜಕೀಯ ಭವಿಷ್ಯ ಕುಟುಂಬಕ್ಕೆ ಸೇರಿಸಿಕೊಳ್ಳೋದು ಇದೆಲ್ಲವೂ ಪ್ರಕ್ರಿಯೆ ಆಗಬಹುದು ಆದ್ರೆ ತತ್ಕ್ಷಣಕ್ಕಂತೂ ಪ್ರಜ್ವಲ್ ರೇವಣ್ಣ ಅವರು ಏಕಾಂಗಿ ಆಗಿದ್ದಾರೆ ಅಂತ ಹೇಳಬಹುದು ಹಾಗೆ ಸಂಪರ್ಕದಲ್ಲಿ ಶ್ರೀನಿವಾಸ್ ನಿಜ ಸದ್ಯಕ್ಕಂತೂ ಪ್ರಜ್ವಲ್ ಏಕಾಂಗಿನೇ ಅದರಲ್ಲೂ ಪೆನ್ ಡ್ರೈವ್ ಕೇಸ್ ಪ್ರಕರಣ ಮುಗಿಯುವವರೆಗೂ ಹೌದು ಮುಗಿಯೋ ತನಕ ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಒಂದು ಸರ್ತಿ ನಾಲ್ಕು ಪ್ರಕರಣದಲ್ಲಿ ಜಾಮೀನ್ ಮೇಲೆ ಆಮೇಲೆ ಬೇಕಾದ್ರೆ ನೋಡೋಣ ಅಲ್ಲಿ ತನಕ ಅಂತೂ ಪ್ರಜ್ವಲ್ ಏಕಾಂಗಿ